ಮದ್ವೆಗಿದ್ ಆಗ ಎರಡ್ ಮೂರ್ ಮಕ್ಳು ಇರ್ಬೇಕು. ಅಯ್ಯೋ ರಾಮ, ನನಗೆ ಈಗಿನ 20 ಇಯರ್ಸ್ ರೀ ಅಪ್ಪ, ತಡಿ ಮಾಡ್ತಿದ್ದೀನಿ. ನಿಜ ಹೇಳಿ, ನಿಜ ಹೇಳಿ. ಯಾವ್ದಾರು ಹುಡುಗಿರಾಗ್ಲಿ ಇವ್ರಾಗ್ಲಿ ಏಜ್ ಹೇಳ್ಬಿಡ್ತಾರ ಕೇಳ್ದೇನೆ ಅಥವಾ ಕೇಳಿದ ತಕ್ಷಣ ನೀವ್ ಹಿಂಗ್ ಹೇಳ್ತಾ ಇದ್ದೀರಾ ಅಂದ್ರೆ. ನಮಸ್ಕಾರಗಳು, ಗುಡ್ ಗುಡ್ ಮಾರ್ನಿಂಗ್ ಎಲ್ಲ ನಗೋಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನೀರ್, ನಾನು ಆರ್ ಜೆ ಸುನೀರ್. ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಖತ್ತಾಗಿರೋ ಮಾರ್ನಿಂಗಲ್ಲಿ ನನಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಹರೀಶ್ ಅವರು ಹೆಂಗಾದರೂ ಮಾಡಿ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು. ಡೊಂಡೊಂ 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 ನಾಗವೇಣಿ ಅಂತ ಇವರ ಹೆಸರು. ಸಖತ್ತಾಗಿ ಟ್ರ್ಯಾಪ್ ಮಾಡಿದ ಮೆಸೇಜ್ ಕಳಿಸಿದ್ರೆ ಬನ್ನಿ ಕಾಲ್ ಮಾಡುವ ನಾಗವೇಣಿ ಅವ್ರಿಗೆ. ಹಲೋ, ಯಾರು ಮೇಡಮ್? ಇದು ಯಾರು, ನಾಗವೇಣಿ ಅವರ ಮಾತಾಡೋದು? ಹೌದು. ಎಲ್ಲಿದ್ದೀರಿ ಇವಾಗ? ಮನೆಗೆ. ಒಂದ್ ಎರಡು ನಿಮಿಷ ಮಾತಾಡ್ಬೋದಾ ನಿಮ್ಮ ಹತ್ರ? ಯಾರು ನೀವು? ನಾನು ಶಿವಕುಮಾರ್ ಅನ್ಬಿಟ್ಟು. ಓಕೆ ಓಕೆ, ಮಾತಾಡ್ಬೋದಾ ಒಂದು 2 ಮಿನಿಟ್ಸು? ಏನು ಮಾತಾಡಬೇಕು? ಅದೇ ನೀವು ಮಾತಾಡಕ್ ಬಿಟ್ರೆ ಅದನ್ನ ಗೊತ್ತಾಗುತ್ತೆ ನಿಮಗೆ. ಓಕೆ ಓಕೆ, ನೀವು ಬಿಡ್ತಾನೆ ಇಲ್ಲ ನಾನು ಹೆಂಗೆ ಹೇಳಿ ಅದನ್ನು. ಓಕೆ. ಏನಂದ್ರೆ ಮೇಡಮ್, ಈಗ ನಿಮ್ಮ ಮನೆ ಅಕ್ಕಪಕ್ಕ ಸುತ್ತಮುತ್ತ ಚಿಲ್ಡ್ರೆ ಅಂಗಡಿಗಳಿದಾವ? ಇಲ್ಲ ಇಲ್ಲ. ಓಕೆ, ನೀವು ದಿನಸಿ ಐಟಮ್ ಎಲ್ಲ ಹೇಳ್ತಿರೋದು? ಇಲ್ಲಿ ರೇಷನ್ ಅಂಗಡಿ ಇದೆ. ಅದನ್ನೇ ದಿನಸಿ ಅಂಗಡಿ ಅನ್ನೋದು? ಈಗ ಹೊಸದು ಒಂದು ರೂಲ್ಸ್ ಬಂದಿದೆ, ನಿಮ್ಗೆ ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ. ಯಾವುದೇ ಈ ಸಣ್ಣ ಪುಟ್ಟ ಅಂಗಡಿಗಳಲ್ಲಾಗಿರ್ಬೋದು, ದೊಡ್ಡ ಅಂಗಡಿಗಳಲ್ಲಾಗಿರ್ಬೋದು, ಅಬೌಟ್ 21 ಇಯರ್ಸ್. ಎಷ್ಟೇಳಿ? 21 ಇಯರ್ಸ್. ಬರೀ 21 ಅಲ್ಲ, ಅಬೌಟ್ 21. 21 ವರ್ಷದ ಮೇಲ್ಗಡೆ ಯಾರು ಇರ್ತಾರೋ ಅಂಥವ್ರು ಮಾತ್ರ ಸಿಗರೇಟ್ನ ಮಾರಬೇಕು ಅಥವಾ ಸಿಗರೇಟ್ನ ತಗೋಬೇಕು ಅಂತ ಹೊಸದೊಂದು ರೂಲ್ಸ್ ಆಗಿದೆ. ಇದು ಮುಂಚೆ ಎಲ್ಲ 18 ವರ್ಷ ಇತ್ತು, ಈಗ 21 ವರ್ಷಕ್ಕೆ ಅದನ್ನ ಇದು ಮಾಡಿದ್ದಾರೆ. ಓಕೆ, ಗೊತ್ತಾ ಮ್ಯಾಟ್ರ್ ಇದು ನಿಮಗೆ? ಹಾಂ ಗೊತ್ತು. ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ನಾವು ಇದನ್ನು ಸ್ಟ್ರಿಕ್ಟಾಗಿ ಈಗ ಅಂಗಡಿಯವರು ಫಾಲೋ ಮಾಡ್ತಾ ಇದಾರೋ ಇಲ್ವೋ ಅಂತ ಹೇಳೋದಕ್ಕೆ ಒಂದು ಟೀಮ್ನ ರೆಡಿ ಮಾಡ್ತಾ ಇದ್ದೀವಿ. ಓಕೆ ಓಕೆ. ಈಗ ನೀವು ನಿಮ್ಮ ಸುತ್ತಮುತ್ತ ಎಲ್ಲೇ ಹೋಗಲಿ, ಯಾವುದೇ ಅಂಗಡಿಯಲ್ಲಿ ಹೋದ್ರು ಸುಮ್ಮನೆ ಅದನ್ನು ನೀವು ಅಬ್ಸರ್ವ್ ಮಾಡಬೇಕು. ಓಕೆ, ಅಲ್ಲೇನಾದರೂ ಅಕಸ್ಮಾತು ಈ ಸಿಗರೇಟು ಆ ಥರ ಏನಾದರೂ ಇಟ್ಟಿದ್ರೆ ಅದನ್ನು 21 ವರ್ಷದ ಮೇಲ್ಗಡೆ ಇರೋರಿಗೆ ಅವ್ರಿಗೆ ಕೊಡ್ತಾಯಿದ್ರು ಅಥವಾ ಯಾರ್ಯಾರು ಸಿಕ್ತವ್ರು ಬಂದು ಬಂದವ್ರಿಗೆಲ್ಲ ಕೊಡ್ತಾಯಿದ್ರು ಅಂತ ಹೇಳಿ. ಈಗ ಸಾಮಾನ್ಯವಾಗಿ ಹೆಂಗಾಗ್ಬಿಟ್ಟಿದೆಯಪ್ಪ ಅಂತ ಹೇಳಿದ್ರೆ, ನಾವು ಏನೋ ರೂಲ್ಸ್ ಥರ ತರ್ತಾರೆ, ಅದು ನೀಟಾಗಿ ಫಾಲೋ ಆಯ್ತಾ ಇಲ್ಲ. ಈಗ ಅದಕ್ಕೆ ಏನು ಮಾಡಬೇಕು ಅಂತ ನಾವು ಜನರ ಹತ್ರ ಒಂದು ಒಪಿನಿಯನ್ ತಗೋತಾ ಇದ್ದೀವಿ. ಈ ರೂಲ್ಸು ಸ್ಟ್ರಿಕ್ಟಾಗಿ ಫಾಲೋ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತ? ಅದೇ ಇವಾಗ ನಮ್ಗೆ ಹೇಳಿದ್ರಲ್ಲ ನೋಡ್ರಿ ಅಂತ, ಆ ಥರ ಯಾರಾದರೂ ಒಬ್ಬರು ನಾವು ವಾರಂಟಿಗೆ ಬಿಟ್ಟರೆ ಅಬ್ಸರ್ವ್ ಮಾಡ್ತಾರೆ. ಸೊ ಅದಕ್ಕೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈಗ ಒಂದು ನಾವು ಒಂದು ಟೀಮ್ ಅಂತ ಮಾಡ್ತಾ ಇದ್ದೀವಿ. ಸೊ ಈ ಟೀಮಲ್ಲಿ ಏನಪ್ಪ ಅಂತಂದರೆ, ನೀವು ಸುಮ್ಮನೆ ಅಂಗಡಿಗೆ ಹೋದಾಗ ಎಲ್ಲರೂ ಹೋದಾಗ ಸುಮ್ಮನೆ ಅದನ್ನ ಅಬ್ಸರ್ವ್ ಮಾಡೋದು, ಯಾರಿಗಾದ್ರು ಸಿಕ್ತವ್ರಿಗೆಲ್ಲ ಈ ಥರ ಕೊಡ್ತಾ ಇದ್ದಾರೋ ಅಥವಾ ಏನಾದ್ರು ಕೇಳ್ತಾರೋ ಮಾಡ್ತಾರೋ ಮಾಡ್ತಾರೋ ಅಂತ ಹೇಳಿ ನಿಮಗೆ ಒಂದು ನಂಬರ್ ಕೊಡ್ತೀವಿ, ನೀವು ಇನ್ಫಾರ್ಮ್ ಮಾಡ್ಬೋದು. ಬಟ್ ನಿಮ್ಮ ಹೆಸರಾಗಲಿ ನಿಮ್ಮ ಇದಾಗಲಿ ಎಲ್ಲೂ ಬರಲ್ಲ. ಸರಿ, ನಾವು ಮನೇಲಿ ಇರಲ್ಲ, ನಾವು ಬೇರೆ ಕಡೆ ಸ್ಟಡೀಸ್ ಹೋಗ್ತೀವಿ. ಹಾಗಾಗಿ ಅಲ್ಲೇ ಅಲ್ಲೇ ಹೋಗ್ಬಿಟ್ಟು ಅಲ್ಲಿಂದನೆ ಮಾಡಿ ತೊಂದರೆ ಇಲ್ಲ, ಮನೇಲಿ ಇಲ್ದವ್ರು ಇನ್ನೂ ಒಳ್ಳೇದಾಯ್ತಲ್ವಾ? ಅಂದ್ರೆ ನಾವೆಲ್ಲ ಪಿ ಜಿಯಲ್ಲಿ ಎಲ್ಲೆಲ್ಲ ಇರ್ತೀವಿ. ಪಿ ಜಿ ಅಂದ್ರೆ ನೀವು ಇನ್ನೂ ಹುಡುಗಿನ? ನೀವು ನಿಮ್ಮ ವಾಯ್ಸ್ ಯಾವುದೋ ದೊಡ್ಡ ಆಂಟಿ ವಾಯ್ಸ್ ಇದ್ದಂಗಿದೆ. ಸ್ಟಡಿ ಮಾಡ್ತೀವಿ. ಇಲ್ಲ ನೀವು ಇದು ಮಾಡಬೇಡಿ, ಹೇಳಿದ ತಕ್ಷಣ ನೀವು, ನನಗೆ ಗೊತ್ತು ನಿಮಗೆ ಮದುವೆಗಿದ್ವಾಗ ಎರಡು ಮೂರು ಮಕ್ಳು ಇರಬೇಕು. ಅಯ್ಯೋ ರಾಮ, ನನಗೆ ಈಗಿನ 20 ಇಯರ್ಸ್ ರೀ ಅಪ್ಪ, ಸ್ಟಡಿ ಮಾಡ್ತಿದ್ದೀನಿ. ನಿಜ ಹೇಳಿ, ನಿಜ ಹೇಳಿ. ಯಾವ್ದಾರು ಹುಡುಗಿರಾಗಲಿ ಇವರಾಗಲಿ ಏಜ್ ಹೇಳ್ಬಿಡ್ತಾರ ಕೇಳ್ದೇನೆ ಅಥವಾ ಕೇಳಿದ ತಕ್ಷಣ ನೀವು ಹಿಂಗೆ ಹೇಳ್ತಾ ಇದ್ದೀರಾ ಅಂದರೆ ಇಲ್ಲ ಗೊತ್ತಾಯ್ತು, ವಾಯ್ಸ್ ಅಲ್ಲಿ ಗೊತ್ತಾಗಲ್ವ ಅಷ್ಟೂ ನಿಮ್ಗೆ ಆಲ್ರೆಡಿ. ಅದೇ ಬಿಡಿ, ಅದೇನ್ ಮ್ಯಾಟ್ರ್ ಇಲ್ಲ, ನೀವ್ ಅನ್ಕೋಬಿಡಿ ಆತರ ಎಲ್ಲ. ಅದೇನ್ ನಿಮ್ಮ ಹಸ್ಬೆಂಡ್ ಪರ್ಮಿಷನ್ ಇದೆಯಾ? ನಮ್ಗೆ ಗೊತ್ತಾಯ್ತೈತೆ ಅಷ್ಟು. ನೀವ್ ಯಾಕೆ ಹಿಂಗ್ ಇದು ಇನ್ನ ವಾದ ಮಾಡ್ತಾ ಇದೀರಿ? ಅಲ್ಲ ನಮ್ಗೆ ತಲೆ ಕೆಟ್ಟಿದೆ ಸುಳ್ ಸುಳ್ಳು ಹೇಳೋದಕ್ಕೆ. ಸುಮ್ಮನೆ ಫೋನ್ ಮಾಡ್ತಾ ನಾವೇನ್ ಹೇಳೋಣ, ಇದ್ದಿದ್ದು ಹೇಳ್ತಾರೆ ಸುಳ್ ಸುಳ್ಳು ಹೇಳಕ್ ನಮ್ಗೇನು ತಲೆ ಸರಿ ಇದ್ದೇ ಹೇಳ್ತಿರೋದು. ಮದ್ವೆ ಆಗಿಲ್ಲ ಅಂತ ಹೇಳ್ತೀನಿ ಅಂತಾನೆ, ಮತ್ತೆ ಮದ್ವೆ ಆಗಿದೆ ಅಂತ ಫೋರ್ಸ್ ಮಾಡಿದ್ರೆ ನಾನೇನ್ ಹೇಳೋಣ? ಫೋರ್ಸ್ ಏನ್ ಮಾಡಿದೆ, ಇದೇ ನಿಮ್ ಕೈ ಹಿಡ್ಕೊಂಡ ನಿಮ್ ಜುಟ್ಟು ಹೇಳದ್ನ ಇದೇ ನೀವು ಹಿಂಗ್ ಮಾತಾಡ್ತೀರಿ ನೀವು ಬಾಯ್ ಬಂದಂಗೆ? ಯಾವ್ದಾದ್ರು ನಾನು ಸ್ಟಡಿ ಮಾಡಿದೀನಿ, ನಾನು ಈಗಿನ MBA ಜಾಯಿನ್ ಆಗಿದ್ದೀನಿ ಅಂತ ಮತ್ತೆ ನಿಮ್ ಮದ್ವೆ ಆಗಿದೆ. ಸಾಕು ಸಾಕು ಪ್ಲೀಸ್, ಸಾಕು ನಿಲ್ಸಿ, ನನ್ಗೆ ಅರ್ಥ ಆಗುತ್ತೆ. ಅಷ್ಟೊಂದು ಅಡ್ಡ ಅನ್ನಲ್ಲ ನಾನು, ಮತ್ತೆ ತಲೆ ಒಳಕ್ಕೆ ಏನೋ ಹಾಕಿದ್ದಾರೆ. ಇನ್ನ ಹುಡುಗಿ ತರನೇ ಇರ್ಬೇಕು ಅಂದ್ರೆ ಹೆಂಗೆ ಆಯ್ತು ಬಿಡಿ, ಅದೆಲ್ಲ ಬಿಟ್ಟು ಟೀಚರ್ ಬನ್ನಿ. ಮದ್ವೆ ಆಗ್ರೆ ನಿಮ್ ಆಂಟಿ ಆಗ್ಬಿಟ್ರೆ ನಿಮ್ ಬೆಲೆ ಕಮ್ಮಿ ಆಗಲ್ಲ ತಿಳ್ಕೊಳ್ಳಿ. ಏನ್ ಪ್ರಪಂಚದಲ್ಲಿ ಆಂಟಿಗಳು ಇಲ್ವಾ? ಎಷ್ಟ್ ಜನ ಆಂಟಿ ಇರೋವ್ರೆ?
ಹಲೋ ಹೇಳಿ ತಿಳ್ಕೊಳ್ರಿ ಫಸ್ಟ್, ನಾವು ಇರೋದ್ ಹೇಳಿದ್ ನಮ್ಗೆ ಸುಳ್ಳು ಸುಳ್ಳು ಹೇಳಿ ಏನು ಏನ್ ಬರಂಗಿದೆ ಸುಳ್ಳು ಸುಳ್ಳಲ್ಲ ಅಪ್ಪ, ಆಂಟಿರು ಬೆಲೆ ಇಲ್ವಂಗಾರೆ ನೀವಿದೇನ್ ಹಿಂಗಂತೀರಲ್ಲ ಇರಪ್ಪಾತಾಗಿ ಏನೇನೋ ಮಾತಾಡ. ಅಲ್ಲ ನಾನ್ ಸ್ವಲ್ಪ ನಿಮ್ಗೆ ಸದ್ಯಕ್ಕೆ ಮತ್ತೆ ಎಷ್ಟೇ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ಅವ್ರ ನಂಬರ್ ಯಾರು ಕೊಟ್ಟರು, ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ತಾಳ ಬನ್ನಿ. ಹರೀಶ್ ಅವರ ಆರ್ ಜೆ ಸುನಿಲ್ ಅಂತ ಮಾತಾಡೋದು. ಎಲ್ಲಿಂದ ನೀವು ಮೆಸೇಜ್ ಮಾಡಿದ್ದು? ಸರ್ ನಾವು ಚಿತ್ರದುರ್ಗ. ಯಾರ ನಂಬರ್ ಕಳಿಸಿದ್ರಿ? ಸರ್ ನಮ್ಮ ಫ್ರೆಂಡ್ ಇದ್ದು ಸರ್. ಓಕೆ, ಅವ್ರು ಕಾನ್ ಕಾಲ್ ಹಾಕ್ತೀರಾ? ಎಸ್ ಸರ್. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹಲೋ ಹೇಳಪ್ಪ. ಏನ್ ಮಾಡ್ತಿದ್ದೆ? ಏನಿಲ್ಲಪ್ಪ. ಏನ್ ಅವಾಗಲಿದ್ದ ಬಿಸಿ ಫುಲ್ ಯಾವ ಕಲರಾಗೆ ಅದೇ ಇವಾಗ ಹೊಸ ಬಂದಿತ್ತಲ್ಲ 21 ಇಯರ್ಸ್ ಏತು ಆತರ ಅವ್ರಿಗೆ ಕೊಡ್ಬೇಕು. ಅವ್ರು ಒಳಗಿರೋದು ಕೊಟ್ಟರೆ ಫೈನು ಏನಂತ ಬಂದೈತಲ್ಲ ನ್ಯೂಸ್ ಅಲ್ಲಿ. ಫೋನ್ ಮಾಡ್ಬಿಟ್ಟು ತಲೆ ತಿಂತಾನೆ. ನೀವ್ ವಾಯ್ಸ್ ಕೇಳಿದ್ರೆ ಮದ್ವೆ ಆಗೈತೆ ಅನ್ಸುತ್ತೆ. ಮೂರ್ ಮಕ್ಳು ಯಪ್ಪ, ಮೂರ್ ಮಕ್ಳು ಇದಾರ ಅನ್ನೋ ತರ ವಾಯ್ಸ್ ಕೇಳಿಸುತ್ತೆ ನಿಮ್ದು. ಆಂಟಿ ತರ ಹಂಗೆ ಏನೇನು ಮಾತಾಡ್ತಾನೆ ತಲೆ ತಿಂತ. ಅವ್ನು ನಿಮ್ ಹಸ್ಬೆಂಡ್ ಪರ್ಮಿಷನ್ ಇದೆಯಾ? ನಿಮ್ ವಾಯ್ಸ್ ಹೇಳಿದ್ರೆ ಒಂದ್ ಇಬ್ಬರು ಮೂರ್ ಮಕ್ಳು ಆಗಿದಾರ ಅನ್ನೋ ತರ ಕೇಳ್ತಾರೆ. ಆಂಟಿರ್ಗೆ ಏನ್ ಬೆಲೆ ಇಲ್ಲ ಅದನ್ನೆಲ್ಲ ತಗೊಂಡು ನಾನೇನ್ ಮಾಡೋಣ? ಏನ್ ನಿನ್ಗೇನ್ ಫೋನೇ ಮಾಡಂಗಿಲ್ವೇ? ನೀನೇನ್ ಲಂಡನ್ ರಾಣಿ, ನಾ ಒಂದೇ ಸಲ ಫೋನ್ ಮಾಡ್ಬೇಕ ನಿಂಗೆ? ಏನ್ ಪೇಪರ್ ಲಾಕ್ಸು ಟಿವಿ ಲಾಕ್ಸ್ಗೋ, ನಂಗೆ ಬರೀ ಒಂದೇ ಸಲ ಫೋನ್ ಮಾಡಿ ಅಂತ. ಏನ್ ಅಲೋ, ಏ ಬಾಯ್ ಮುಚ್ಕೊಂಡು ನನ್ ಮಾತು ಕೇಳ್ಬೇಕು. ನಾನ್ ಫೋನ್ ಮಾಡಿದ್ರೆ ಎತ್ತಲ್ಲ ಏನಕ್ಕೆ? ಏನ್ ಫೋನ್ ಮೇಲೆ ಹಾಕೋತೈತ ಅನಕೊಂಡ ಕೂತೈತಾ? ಹೆಂಗ್ ಮಾತಾಡ್ದೆ ನಾನು? ಈಗ್ಲೂ ಕೇಳ್ತಿರೋದು ಆಂಟಿ ತರನೇ ಸೇಮ್ ವಾಯ್ಸು. ಅವಾಗ್ಲೇ ಬಗಳ್ಬೇಕಾಗಿತ್ತು ಹಂಗೆ. ನಾನು ಆಂಟಿನೇ ಕಣಪ್ಪ, ನಾನು ಆಂಟಿನೇ ಅಂತ ನಾನು ಏನೋ ಅವಾಗಿಂದ ವಯಸ್ಸಿಗೆ ಬೆಲೆ ಕೊಟ್ಬಿಟ್ಟು ಮಾತಾಡಿದ್ರೆ. ನಾನು ಹುಡುಗಿ, ನಾನು ಹಂಗೆ ನನ್ಗೆ ಇಷ್ಟು ವರ್ಷ ಅಷ್ಟು ವರ್ಷ ಅಂದ್ಬಿಟ್ಟು ನಲ್ಕೊಂಡು ನಲ್ಕೊಂಡು ಮಾತಾಡ್ತಿರೋದು ಸುಭದ್ರೆ ತರ. ಏನು ಸೊಟ್ಟ ಸೊಟ್ಟಗೀತ ಇದಕ್ಕೆ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ? ಏಯ್ ಅಯ್ಯಪ್ಪ ಅಯ್ಯ ಅಂದ್ರೆ ಅದೇ ಆಮೇಲೆ ನೋಡಲಿ. ಹಲೋ ಹಲೋ, ಟಚ್ ಮಾಡಿದ್ದಾರೆ ಸರ್. ಕನೆಕ್ಟ್ ಮಾಡಿ ಹೇಳ್ಬಿಡೋಣ. ಅಲ್ಲ ಬರೀ ಬುಸ್ ಬುಸ್ ಅಂತ ಇದ್ರೆ ಹೆಂಗೆ? ನಾಗವೇಣಿ ಅಂತ ಹೆಸರು ಇಟ್ಕೊಂಡು ಸ್ವಲ್ಪ ಮೆಲ್ಲಗ್ ಮಾತಾಡ್ಬೇಕು, ಎದ್ರಿಕೆ ಆಗಲ್ಲ. ಹಲೋ ಹರಿ, ಎರಡೆರಡು ವಾಯ್ಸ್ ಕೇಳಿಸ್ತದ? ಯಾಕಂದ್ರೆ ಮಾತಾಡ್ತಿರೋದು ಇಬ್ಬಿಬ್ರು, ಅದಕ್ಕೆ ಎರಡೆರಡು ವಾಯ್ಸ ಕೇಳಿಸೋದು. ನಾಗವೇಣಿ ಅಲ್ಲಪ್ಪ, ಯಾಕೆ ಹಂಗ್ ಬುಸ್ ಕೊಡ್ತಿರೋದು? ಸ್ವಲ್ಪ ತಣ್ಣಗಾಗ್ಬೇಕು, ಕೂಲ್ ತಣ್ಣಗಾಗು ಸ್ವಲ್ಪ. ನನ್ಗೆ ಆಂಟಿಯರ್ಗೆಲ್ಲ ಜ್ಯೂಸ್ ಕೊಡ್ಸ ಅಭ್ಯಾಸ ಇಲ್ಲ. ಅಲ್ಲ ನಿಂಗೆ ಯಾರು ಹೆಸರಿಟ್ಟಿ ನಾಗವೇಣಿ ಅಂತ? ಬರೀ ಬುಸ್ಕುಟಕ್ಕೆ ಬತ್ತಿಯಲ್ಲ. ನಾನು ಯಾರು ಹೇಳಕ್ಕೆ ಅಂದ್ರೆ ಆರ್ ಜೆ ಸುನಿಲ್ ಅಂತ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನೋ? ನಿಮ್ ಜೊತೆಗಾರ ಯಾರು? ಅವರಪ್ಪ, ಇದೊಂದೇ ಮಾಸ್ಟರ್ ಪೀಸ್ ಹೇಳಿದ್ದೆ ನೋಡಿರ್ಲಿಲ್ಲ? ಗೊತ್ತಾಯ್ತಾ ಯಾರಂತ? ಅವರು ಮಾಡಕ್ ಬೇರೆ ಕೆಲ್ಸ ಇಲ್ಲ. ಕೂಗಿಸ್ಕೊಳಪ್ಪ ಈಗ ನೀನು. ಓಕೆ ನಾಗವೇಣಿ ಅವರೇ, ನಿಮ್ಮ ಹರೀಶ್ ನಿಮ್ ನಂಬರ್ ಕಳಿಸಿ ನಿಮ್ಗೆ ಬಕರ ಮಾಡಕ್ ಹೇಳಿದ್ರು, ಅದಕ್ಕೆ ನಾವು ಕಾಲ್ ಮಾಡಿದ್ದು. ಹರೀಶ್ ಹುಷಾರು, ಸೂಪರ್ ಆಗಿರೋ ಮಾರ್ನಿಂಗ್ ಅಲ್ಲಿ ಇವತ್ತು ಟ್ರಾಪ್ ಇಲ್ಲಿ ಮುಗಿಸ ಮುಂದೆ ಸಕ್ಕತ್ತಾಗಿರೋ ಟ್ರಾಪ್ ಅಲ್ಲ ನಿಮ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರು ನೋಡ್ತಾ ರೀ, ನಗ್ತಾ ರೀ, ನಗಿಸ್ತಾ ರೀ. ಹಾಗೇನೆ ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೆಡ್ ಕಲರ್ ಬಟನ್ ಪ್ರೆಸ್ ಮಾಡಿ, ಆಲ್ ಬಟನ್ ಬೆಲ್ಲನ್ನು ಐಕಾನ್ ಒತ್ತೋದ್ರ ಮೂಲಕ ನಾನು ಮಾಡೋ ಟ್ರಾಪ್ಗಳನ್ನ ನೀವು ಮೊದಲು ನೋಡಿ, ಹಾಗೆಯೇ ನೀವೇನಾದ್ರು ಡೀಲ್ ಕಳಿಸ್ತೀವಿ ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಯಾರಿಗೆ ನಾನು ಪ್ರ್ಯಾಂಕ್ ಮಾಡಬೇಕು, ಬಕರ ಮಾಡಬೇಕು, ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ನೀವು ನನ್ನ ಕಳಿಸಿ ಅಂತ ಹೇಳ್ತಾ ಮುಂದಿನ ಸಕ್ಕದಾಗಿರೋ ಟ್ರಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದನ್ನು ನಗ್ ನಗ್ತಾ ಹ್ಯಾಪಿ ಇಂದಿರಿ. ಜೈ ಹಿಂದ್, ವಂದೇ ಮಾತರಂ. RJ Sunil Prank Calls. ಆರೋಗ್ಯಕರ ಜೀವನಕ್ಕೆ ಸದಾ ಸಹಕಾರಿ ಆಯುರ್ಬ್ರಹ್ಮ ವೆಲ್ನೆಸ್. ಈಗ ಆಯುರ್ಬ್ರಹ್ಮ ವೆಲ್ನೆಸ್ನ ಉತ್ಪನ್ನಗಳಾದ ಆರ್ಥೋಕೇರ್ ಕ್ಯಾಪ್ಸೂಲ್, ಪೈಲ್ಸ್ ಕೇರ್ ಕ್ಯಾಪ್ಸೂಲ್, ಗ್ಯಾಸ್ಟ್ರೋ ಕ್ಯೂಆರ್ ಎಕ್ಸ್ ಕ್ಯಾಪ್ಸೂಲ್ ಮತ್ತು ಸ್ಟಮಕ್ ಕೇರ್ ಲಿಕ್ವಿಡ್ ನಿಮ್ಮ ಹತ್ತಿರದ ಸ್ಟೋರ್ಗಳಲ್ಲಿ ಲಭ್ಯ. ಆನ್ಲೈನ್ ಆರ್ಡರ್ ಮಾಡಲು ಸಂಪರ್ಕಿಸಿ 9964261263. ಆಯುರ್ಬ್ರಹ್ಮ ವೆಲ್ನೆಸ್.